ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾಕಷ್ಟು ವಿಚಾರಗಳಲ್ಲಿ ಮೂರ್ತಿಗೂ ನಿಮಗೆ ಏನಾದರೂ ಭಿನ್ನಾಭಿಪ್ರಾಯ ಬಂದಿದೆಯಾ, ಅಥವಾ ಅವರು ನಿಮ್ಮ ಬಳಿ ಬಂದು ಈ ರೀತಿಯ ಏನಾದರೂ ಘಟನೆಗಳು ನಡೆದಾಗ ನಿಮ್ಮೊಡನೆ ಪರಸ್ಪರ ಮಾತುಕತೆ ಮಾಡಿ ಡಿಸಿಷನ್ ತೆಗೆದುಕೊಳ್ಳುವಾಗ ನಿಮ್ಮ ಕಡೆಯಿಂದ ಏನಾದರೂ ಇನ್ಪುಟ್ಸ್ಗಳನ್ನು ತೆಗೆದುಕೊಳ್ಳುವಂಥ? ನಾನು ಯಾವಾಗಲೂ ಅವ್ರಿಗೆ ಏನು ಹೇಳ್ತೀನಿ ಅಂದರೆ, ಯಾವುದೇ ಕಾಂಟ್ರವರ್ಸಿ ಏನೇ ಬಂದರೂ ಸಹಿತ ನನಗೆ ಅಕ್ಕ ಮಹಾದೇವಿ ವಚನ ಬಹಳ ಇಷ್ಟ ಆಗುತ್ತೆ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತ್ರಿಷಯಾದೊಡೆ ಕೆರೆ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಚನ್ನಮಲ್ಲಿಕಾರ್ಜುನ ಆತ್ಮ ಸಂಗಾತ ನೀನುಂಟು. ನಾನು ಯಾರ್ದು ನೀವು ಒಪಿನಿಯನ್ ಕೇಳಬೇಡಿ ಅಂತೀನಿ, ನಿಮ್ಮ ಕಾನ್ಶಿಯಸ್ಸೇ ಆತ್ಮ ಸಂಗಾತ ನಿಮಗೆ ಅಲ್ವಾ. ನಿಮ್ಮ ನಿಮ್ಮ ಅರಿವೇ, ನಿಮ್ಮ ಒಳಗಿನ ಅರಿವೇ ನಿಮ್ಮ ಸಂಗಾತಿ. ಅದರಷ್ಟು ಬೇರೆ ಯಾರೂ ನಿಮಗೆ ಸಂಗಾತಿ ಆಗೋಲ್ಲ. ಎಷ್ಟರ ಮಟ್ಟಿಗೆ ಒಬ್ಬ ಪತ್ನಿ ಒಬ್ಬ ಪತಿಯನ್ನು ತಿಳ್ಕೊಬೋದು, ಒಬ್ಬ ಸ್ನೇಹಿತ ಸ್ನೇಹಿತನ ತಿಳ್ಕೊಬೋದು, ಒಬ್ಬ ತಂದೆ ಮಕ್ಕಳನ್ನ ತಿಳ್ಕೊಬೋದು, ಮಕ್ಕಳು ತಾಯಿನ ತಿಳ್ಕೊಬೋದು. ಅದೆಲ್ಲಕ್ಕಿಂತ ಹೆಚ್ಚು ನಿಮ್ಮ ಜೊತೆ ಇರೋದು ಆತ್ಮ ಸಂಗಾತ ಅಥವಾ ಕಾನ್ಶಿಯಸ್ ಅಂತೀವಿ. ಅದಕ್ಕೆ ನಾನು ಎಲ್ಲರಿಗೂ ಅದೇ ಹೇಳ್ತೀನಿ, ಮೂರ್ತಿಯವ್ರಿಗೂ ಅದೇ ಹೇಳ್ತೀನಿ, ನಿಮ್ಮ ಕಾನ್ಶಿಯಸ್ಸಿಗೆ ನೀವು ಮಾಡುವ ಕೆಲಸ ಸರಿ ಅಂದಾಗ ಮಾತ್ರ ನೀವು ಮಾಡಬೇಕು ಅಷ್ಟೇ. ಅದಕ್ಕಿಂತ ಹೆಚ್ಚಿನ ಯಾರಿಗೂ ನನಗೆ ಉಪದೇಶ ಕೊಡೋಕ್ಕೆ ಸೇರೋದಿಲ್ಲ. ಯಾಕೆ ನಮ್ಮ ದೇಶದಲ್ಲಿ ಬಹಳ ಚೀಪ್ ಆಗಿರೋದು ಅದೊಂದೇ, ಪ್ರತಿಯೊಬ್ಬರು ಎಲ್ಲರಿಗೂ ಉಪದೇಶ ಕೊಡಬೇಕು ಅಂತಾರೆ ಫ್ರೀ ಆಗಿ. ಅದಕ್ಕೆ ಬೆಲೆನೇ ಇಲ್ಲ, ಮತ್ತು ಅದು ನಿಜವಾಗಿ ಬೇಕೋ ಬೇಡವೋ. ಈಗ ನಾನು ಒಂದು ಡಿಸಿಷನ್ ಮಾಡಬೇಕು ಅಂತಂದರೆ ನನಗಿರುವ ಬೇರೆ ಬೇರೆ ಇನ್ಪುಟ್ಸ್ ಅರಿವು ನನಗಿರುತ್ತೆ, ನಿಮಗಿರೋದಿಲ್ಲ. ಅದೇ ಥರ ನೀವೇನಾದರೂ ಒಂದು ಡಿಸಿಷನ್ ಮಾಡಬೇಕು ಅಂದರೆ ನಿಮಗಿರುವ ಒತ್ತಡಗಳು ನಿಮಗಿರುತ್ತೆ, ನನಗಿರೋದಿಲ್ಲ. ಅದಕ್ಕೆ ನಾನು ನಿನ್ನ ಜಾಗದಲ್ಲಿ ಇದ್ಬಿಟ್ರೆ ಆ ಡಿಸಿಷನ್ ಮಾಡ್ತೀನಿ ಅನ್ನೋದು 100 ಪಟ್ಟು ಪಟ್ಟು ಸುಳ್ಳು. ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದ ಒತ್ತಡಗಳಿರುತ್ತೆ. ಆ ಒತ್ತಡದಲ್ಲಿ ಅವನು ತನ್ನ ಒಂದು ನಿರ್ಣಯವನ್ನು ತಗೋತಾನೆ. ಅವನು ಕೇಳಿದಾಗ ಅಥವಾ ಅವಳು ಕೇಳಿದಾಗ ಮಾತ್ರ ನಿಮ್ಮ ಒಪಿನಿಯನ್ ನೀವು ಕೊಡಬೇಕು. ಸುಮ್ಮನೆ ಅವನಿಗೆ ಬೋರ್ಗಲ್ಲ ಮೇಲೆ ಮಳೆ ಸುರಿದಂತ ನೀವು ಒಪಿನಿಯನ್ ಕೊಡ್ತಾನೆ ಹೋಗ್ಬೇಕು, ಅದು ಕರೆಕ್ಟ್ ಅಲ್ಲ. ಯಾರಿಗೂ ಅಲ್ಲ, ನಮ್ಮ ಮುಂದಿನ ಜನಾಂಗಕ್ಕೆ ನೀವು ಏನೋ ಮೆಸೇಜ್ ಕೊಡ್ತೀರಾ ಅಂದ್ರೆ ನಂದೇನು ಮೆಸೇಜ್ ಇಲ್ಲ, ನಿಮ್ಮ ಜೀವನವೇ ಒಂದು ಮೆಸೇಜ್ ಅಂತೀರಿ. ಅಲ್ಲ, ನಾನು ಹೇಳ್ತೀನಿ, ಜೀವನ ಅರ್ಥಕೊಳ್ಳಿ, ಒಂದು ಜೀವನ ಇರುತ್ತೆ. ಐ ಪಾಸ್ ದಿಸ್ ಲೈಫ್ ಓನ್ಲಿ ಒನ್ಸ್. ಇಫ್ ಐ ಕ್ಯಾನ್ ಶೋ ಕಂಪ್ಯಾಷನ್ ಕೈಂಡ್ನೆಸ್ ಟು ಎನಿಬಡಿ, ಲೆಟ್ ಮೀ ಶೋ ಇಟ್ ನೌ. ಐ ಬಿಲೀವ್ ಇನ್ ಇಟ್. ನಾನು ನಡೆಯುವ ದಾರಿಯಲ್ಲಿ ನನಗೆ 4 ಜನ ಸಿಕ್ಕರೆ ನನ್ನ ಕೈಲಾದಷ್ಟು ಸಹಾಯ ಮಾಡಿ ಮುಂದೆ ನಡಿಬೇಕು ಅಂತ ಅಷ್ಟೇ. ಓಕೆ. ಸೊ ಈಗ ನೀವು ನಿಮ್ಮ ಪತಿ ಇರ್ಬೋದು, ಅದರ ಜೊತೆಗೆ ನಿಮ್ಮ ಮಕ್ಕಳಿಗೂ ಕೂಡ ಅದೇ ರೀತಿಯ ಮೌಲ್ಯಗಳನ್ನ ಹೇಳ್ಕೊಟ್ಟಿದ್ದೀರಿ. ಈ ಮದುವೆ ವಿಚಾರದಲ್ಲಿರ್ಬೋದು, ಸರಳ ವಿವಾಹ ಪದ್ಧತಿ ಇರ್ಬೋದು, ಈ ರೀತಿ ಎಲ್ಲ ರೀತಿಯಲ್ಲೂ ನೀವು ಖರ್ಚು ವೆಚ್ಚಗಳಿಗೆ ಆಡಂಬರಕ್ಕೆ ಹೆಚ್ಚು ಒತ್ತು ಕೊಟ್ಟವರಲ್ಲ, ಯಾವತ್ತು ಸರಳತೆಯೇ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಂಥವ್ರು. ಸೊ ಇದು ಹೇಗೆ ಸಾಧ್ಯ ಆಯಿತು ಅಂತಂತೀರಿ? ಅದಕ್ಕೆ ನಾವು ಕೂತ್ಕೊಳ್ಳೋದು ಪಾಠ ಮಾಡೋದಿರೋದಿಲ್ಲ. ದ ವೇ ಯು ಲಿವ್ ಚಿಲ್ಡ್ರನ್ ವಿಲ್ ಕಾಪಿ. ಜನರು ಕನಿಸ್ತಾರೆ ನಾರಾಯಣ ಮೂರ್ತಿ ರೋಲ್ ಮಾಡೆಲ್ಲು ಅಂತ. ಆ್ಯಕ್ಚುಲಿ ಅದು ಹಾಗಲ್ಲ. ಯಾಕೆಂದರೆ ಮಗುವಿಗೆ ಅವರ ಅಪ್ಪ ರೋಲ್ ಮಾಡೆಲ್ ಇರ್ತಾನೆ, ಅಮ್ಮ ರೋಲ್ ಮಾಡೆಲ್ ಇರ್ತಾಳೆ. ನಾನು ಮಕ್ಕಳಿಗೆ ಸರಳವಾಗಿರಬೇಕು ಅಂತ ಹೇಳಿ ನಾನು ಸರಳವಾಗಿರಲಿಲ್ಲ ಅಂದರೆ ನಮ್ಮಮ್ಮ ಬೇಕಾದ ಮಾತಾಡ್ತಾಳೆ, ಇರೋದು ಬೇರೆ ಅಂತ. ನಾನು ಹೇಗಿದ್ದೀನಿ ಹಾಗೆ ಇದ್ದೀನಿ, ನಿಮಗೆ ಆಗಬೇಕಾದ್ರೆ ನೀವು ಚೂಸ್ ಮಾಡಿರಿ ಅಂತ ನಮ್ಮ ಮಕ್ಕಳಿಗೆ ಹೇಳೋದು ಅಷ್ಟೇ. ಆಯ್ಕೆ ಅವ್ರಿಗೆ ಬಿಟ್ಟಿದ್ದು. ಹೌದು, ಯಾರೊಳಗೂ ಕೈ ಹಾಕಬಾರ್ದು. ಸುಮಾರು ಒಂದು ಹಂತದ ಮೇಲೆ ನಾವು ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಬಹಳ ಮಹತ್ವ ಕೊಡಬೇಕು. ಎಲ್ಲರೂ ಕೇಳಿ, ಹಳೆ ಜನರೇಷನ್ ನಾವು ಬೀದಿಯ ಬೆಳಕಿನಲ್ಲೇ ಓದಿ ಮುಂದೆ ಬಂದ್ವಿ ಅಂತ. ನಾವು ಯಾವಾಗಲೂ ಬೀದಿಯಲ್ಲಿ ಎಷ್ಟು ಬೆಳಕಿತ್ತು ಅವಾಗ ಅಂತ ಎಲ್ಲರೂ ಎಲ್ಲ ಕಡೆ ಸ್ಟ್ರೀಟ್ ಲೈಟ್ಸ್ಗಳಿರಲ್ಲ. ಅವಾಗ ನಮ್ಮನ್ನು ನಾವು ಹೆಗ್ಗಳಿಕೆಗೆ ಗುರಿ ಮಾಡಿಕೊಂಡು ನಾನು ಮಾಡಿದ ಬಹಳ ದೊಡ್ಡ ಕೆಲಸ ಮುಂದಿನ ಜನಾಂಗದವರು ಅದನ್ನು ಅನುಸರಿಸಬೇಕು ಅನ್ನೋದಿಲ್ಲ. ಎಂಥ ಮಿಥ್ಯ ವಿಚಾರಗಳು! ನನ್ನ ಕಾಲದಲ್ಲಿ ನನಗೇನಾಯ್ತು ಅದನ್ನು ಮಾಡಿದ್ದೀನಿ. ಎವ್ರಿಬಡಿ ಮಸ್ಟ್ ರನ್ ದೇರ್ ಓನ್ ಮ್ಯಾರಥಾನ್. ಮಕ್ಕಳು ಅದನ್ನೇ ಫಾಲೋ ಮಾಡ್ತಾರೆ ಅಂತ ಹೇಳುವ ಹಾಗಿಲ್ಲ. ಅವರು ಆ ರೀತಿಯಲ್ಲಿ ಹೋದರೆ, ಸೊ ನೀವು ಒಂದು ರೀತಿಯಲ್ಲಿ ಲಕ್ಕಿ ಅಂತ ಹೇಳ್ತೀರಾ? ಅಲ್ಲ, ನನ್ನ ಮಕ್ಕಳು ಈಗ ದೊಡ್ಡವರಾಗಿದ್ದಾರಲ್ವಾ. ಈಗಿನ ಮಕ್ಕಳಿಗೆ ಎಷ್ಟೊಂದು ಒತ್ತಡ ಇರುತ್ತೆ, ಅದನ್ನು ಯೋಚನೆ ನೀವು ಮಾಡಿದ್ದೀರಾ? ನಾವು ಹಾಗೆ ಹೇಳಿದಾಗ ಮಕ್ಕಳು ಮಾಡಬೇಕು ಅಂತ ನಾವು ಅಂದರೆ, ನಾವು ಮಕ್ಕಳಿಗೆ ಆ ಪರಿಸರವನ್ನು ನಾವು ಹೇಳ್ಕೊಡ್ತೀವಿ. ಈಗ ತಂದೆ ತಾಯಿ ಒಬ್ಬರು ಅಥವಾ ಇಬ್ಬರೇ ಮಕ್ಕಳಿರ್ತಾರೆ, ಕಸಿನ್ಸ್ ದೂರ ಇರ್ತಾರೆ, ಅಜ್ಜಾಜಿ ಬೇರೆ ಊರಲ್ಲಿರ್ತಾರೆ, ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಾರೆ, ಅವ್ರಿಗೆ ಎಷ್ಟು ಒತ್ತಡ ಇರ್ತದೆ. ಸಾಫ್ಟ್ವೇರ್ ಕಂಪ್ನಿ ಅಂತ ನಾ ಹೇಳಬಲ್ಲೆ, ಉಳಿದ ಕಂಪ್ನಿ ಅನ್ನೋ ಗೊತ್ತಿಲ್ಲ. ಅವ್ರಿಗೆ ಡ್ಯೂ ಡೇಟ್ ಇರ್ತದೆ, ರಾತ್ರಿ 9 ಕೆಲಸ ಮುಗಿಯೋದಿಲ್ಲ, ಮಗು ಒಂದೇ ಆಗುತ್ತೆ. ಆಮೇಲೆ ನಾವು ಮಕ್ಕಳ ಕಂಪೇರ್ ಮಾಡ್ತೀವಿ, ನೋಡುವ ಪಕ್ಕದ ಮನೆ ಹುಡುಗ ಫಸ್ಟ್ ರ್ಯಾಂಕ್ ಬಂದ, 95% ತೊಗೊಂಡು ನೀನು 90 ತೊಗೊಂಡಿಯಾ. ನಾವು ಕಾನ್ಸ್ಟೆಂಟ್ಲಿ ಅವ್ರಿಗೆ ಒತ್ತಡ ಹಾಕ್ತೀವಿ. ಸೊ ಇವೆಲ್ಲದರಿಂದ ಮಕ್ಕಳ ಮೇಲೆ ಎಷ್ಟು ಒತ್ತಡ ಬೀಳುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ ಅನ್ನೋ ಮಾಡೋದೇ ಇಲ್ಲ. ಅದಕ್ಕೆ ನಾವು ಮಕ್ಕಳಿಗೆ ಆ ಪರಿಸರ ಕೊಡದೇನೆ ನಮ್ಮ ಥರ ಆಗಲಿ ಅನ್ನೋದು ಎಷ್ಟು ತಪ್ಪಿದೆ. ತಂತ್ರಜ್ಞಾನದ ಕಡೆಗೆ ಅಭಿವೃದ್ಧಿ ಅಂತೆಲ್ಲ ಹೇಳ್ತೀವಿ, ಆದರೆ ಆ ಒಂದು ಅಭಿವೃದ್ಧಿಯ ಆ ನಾಗಾಲೋಟದಲ್ಲಿ ಎಲ್ಲೋ ಒತ್ತಡ ಜಾಸ್ತಿ ಆಗ್ತದೆ ಅಂತ ಅನ್ಸುತ್ತಾ ನಿಮಗೆ? ಹೌದು ಅನ್ಸುತ್ತೆ. ತೆಗೆದುಕೊಂಡ್ರೆ ನಿಮ್ಗೆ ಇಲ್ವಲ್ಲ ಜಗತ್ತಿನಲ್ಲಿ, ನಿಮ್ಗೆ ಅಷ್ಟೊಂದು ಹಣ ಬರಬೇಕು ಅಂದ್ರೆ ಅಷ್ಟು ಒತ್ತಡ ಇರುತ್ತೆ. ಅದ್ರ ಬದಲು ನಾನು ಹಳ್ಳಿಯಲ್ಲಿ ಒಂದು ಸಣ್ಣ ಕೆಲಸದಲ್ಲಿ ಇರ್ತೀನಿ, ನಂಗೆ ಒತ್ತಡ ಇರಲ್ಲ, ಹಣ ಇನ್ಕಮ್ ಇರಲ್ವಲ್ಲ. ಸೊ ಒಂದು ಅಡಿಕೆ ತೋಟ ಮಾಡ್ಕೊಂಡಿರೋ ಮನೋಭಾವಕ್ಕೂ, ಒಂದು ಇನ್ಫೋಸಿಸ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗೋದಕ್ಕೂ ಎರಡಕ್ಕೂ ಅಂತರ ಇದೆ ಅಲ್ವಾ. ಅಲ್ಲಿ ನಿಮ್ಮದೇ ಬೆಳೆ ಬೆಳ್ಕೋತೀರಿ, ನಿಮ್ಮದೇ ತರಕಾರಿ ಬೆಳಿತೀರಿ, ಅದು ಇನ್ಕಮ್ ಇರೋಲ್ಲ ನಿಮ್ಮ ಕೈಯಲ್ಲಿ. ಇಲ್ಲಿ ಇನ್ಕಮ್ ಇರುತ್ತೆ,
ವೇಳೆ ನಿಮ್ಮ ಕೈಯಲ್ಲಿರೋದಿಲ್ಲ. ಸೊ ಒಂದನ್ನ ಪಡೆದುಕೊಳ್ಳಿಕ್ಕೆ ಒಂದನ್ನ ಕಳ್ಕೊಳ್ಳೇಬೇಕು ಅಂತ ಹೇಳ್ತೀರಿ. ಸೊ ಅದು ನಿಮ್ಮಲ್ಲಿ ಎಲ್ಲಾದರೂ ನೀವು ಬರೆಯುವ ಅಂಕಣಗಳಲ್ಲಿರ್ಬೋದು, ನಾವೆಲ್ಲ ಕಡೆ ನೋಡಿರ್ತೀವಿ ಸಿ, ಈ ಈ ತಂತ್ರಜ್ಞಾನದ ಅಭಿವೃದ್ಧಿ ಒಂದು ಕಡೆ ಆದರೆ ಈ ಒತ್ತಡ ಇನ್ನೊಂದು ಕಡೆ ಅಂತ ಒಂದು ಒಂದು ಏನಂತೀರಿ ನೀವು ಅದರಲ್ಲಿ ಡಿಸ್ಕಷನ್ ಡಿಬೇಟ್ಗಳು ನಡೆಯುವಂಥದ್ದು. ಸೊ ನೀವು ಯಾವತ್ತಾದ್ರೂ ವಿರೋಧಿಸಿದ್ಯಾ ಇಲ್ಲಿ ಒತ್ತಡ ಸ್ವಲ್ಪ ಜಾಸ್ತಿ, ಇನ್ಫೋಸಿಸ್ನ ಸ್ವಲ್ಪ ಬೇರೇನಾದ್ರೂ ಮಾಡಬೇಕು ಅಂತೇಳಿ? ನಾನು ಇನ್ಫೋಸಿಸ್ ಒಳಗೆ ಯಾವುದೇ ರೀತಿ ಕೈ ಹಾಕೋದಿಲ್ಲ ಅಂತ ನಾನು ಈಗಲೇ ಹೇಳಿದೆ. ಆದರೆ ನಾನು ಏನಂಗೇ ಸುಮಾರು ಜನ ಕೇಳ್ತಾರೆ, ನೀವು ನಿಮ್ಮ ದೃಷ್ಟಿಯಿಂದ ಏನು ನೀವೇನು ಮಾಡೋದು ಅಂತ. ನಾನು ಒಬ್ಬಳೇ ಏನು ಮಾಡೋಕ್ಕಾಗಲ್ಲ, ಅದನ್ನು ಅನುಭವಿಸುವವರು ಅದನ್ನು ಡಿಸಿಷನ್ ಮಾಡಬೇಕು. ಅಂದರೆ ನಾನು ಒಂದು ವರ್ಷ ಕೆಲಸನ ಬಿಟ್ಟು ನೋಡ್ತೀನಿ, ನನಗೆ ಸ್ವಲ್ಪ ಹಣ ಕಡಿಮೆ ಆದರೆ ಚಿಂತೆ ಇಲ್ಲ, ಹಾಗನ್ನೋರನ್ನ ಹಾಗಂದ್ರೂ ಸಹಿತ ನೋಡ್ಬೋದು ಒಂದು ದೃಷ್ಟಿಯಿಂದ. ಎರಡನೇದು, ಸ್ವಲ್ಪ ಕುಟುಂಬದಲ್ಲಿ ಹೊಂದಾಣಿಕೆ ಇದ್ದರೆ ಸ್ವಲ್ಪ ಒತ್ತಡ ಕಡಿಮೆ ಆಗುತ್ತೆ. ಅಂದರೆ ಈಗ ನೋಡ್ರಿ, ತಾಯಿ ತಂದೆನೋ ಅತ್ತೆ ಮಾವನೋ ಯಾರೋ ಇದ್ದು ಸ್ವಲ್ಪ ಓಪನ್ ಮೈಂಡೆಡ್ನೆಸ್ ಇದ್ರೆ, ಅವ್ರ ಮೊಮ್ಮಕ್ಕಳು ನೋಡ್ಕೊಂಡ್ರೆ ಅವಾಗ ಸ್ವಲ್ಪ ಒತ್ತಡ ಕಡಿಮೆ ಅನಿಸುತ್ತೆ. ಅವಾಗ ಸೊಸೆ ಆದವರು ಸಹಿತ ಅಥವಾ ಮಗಳಾದವ್ರು ಸಹಿತ ಅವ್ರನ್ನ ನೋಡ್ಕೋಬೇಕಾಗುತ್ತೆ. ಸೊ ನೀವು ಸ್ವಲ್ಪ ಕುಟುಂಬದಲ್ಲಿ ಹೊಂದಾಣಿಕೆ ಬಂದರೆ ಸ್ವಲ್ಪ ಒತ್ತಡದ ಅವಕಾಶಗಳು ಕಡಿಮೆ ಆಗ್ತದೆ. ಆದರೆ ಪ್ರತಿ ನಿಮಿಷ ನನ್ನ ಇದು ಓಲ್ಡ್ ಅಭಿಪ್ರಾಯ, ಬಹುಶಃ ಹಳೇದಿರ್ಬೋದು, ಹಣದಕ್ಕಿಂತ ಹೆಚ್ಚು ರಿಲೇಷನ್ಶಿಪ್ ಬಹಳ ಮಹತ್ವ. ಯಾವಾಗ ನೀವು ಹಣಕ್ಕೆ ಮೌಲ್ಯ ಕೊಟ್ಬಿಡ್ತಿರೋ ಅವ್ರ ರಿಲೇಷನ್ಶಿಪ್ ಕಡಿಮೆ ಆಗಿಬಿಡ್ತದೆ. ಯಾವಾಗ ನೀವು ಮಕ್ಕಳ ಹತ್ರ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನೀವು ಹೆಚ್ಚು ಇಷ್ಟಪಡ್ತಿರೋ, ಆವಾಗ ಮಕ್ಕಳ ಬೆಳವಣಿಗೆ ಹೆಲ್ಪ್ ಗ್ರೇಟ್ ಎಕ್ಸ್ಟೆಂಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನಾನು ಆದರ್ಶವಾದಿನೇ ಇದ್ದೀನಿ, ಆದರೆ ಆ ಆದರ್ಶವಾದ ನನಗೆ ಜೀವನದಲ್ಲಿ ಯಾವಾಗಲೂ ಸುಖ ತಂದಿದೆ ಅಂತ. ಯಾವತ್ತೂ ರಿಗ್ರೆಟ್ ಮಾಡಿಲ್ಲ ಅಂತ ನಾನು ಹಾಕಿದ, ನಾನು ಆದ ಮದುವೆಯಾದ ತರುಣ ಒಂದು ಕಂಪ್ನಿ ಚೇರ್ಮನ್ ಆದರು, ನಾನು ಹಾಕಿದ 10,000 ರೂಪಾಯಿ ಇವತ್ತು $1 billion ಮೇಲೆ ಆಗೋದು, $6 billion ಕಾಣ್ತಿರ ಇನ್ಫೋಸಿಸ್. ಆಮೇಲೆ ನಾನು ಇನ್ಫೋಸಿಸ್ ಕೆಲಸ ಬಿಟ್ಟು ಫೌಂಡೇಶನ್ ಮಾಡಿದ್ರೆ ನನಗೆ ಅತ್ಯಂತ ತೃಪ್ತಿ ಅಂತಂದಿದ್ದೆ. ಬಹುಶಃ ನನ್ನ ಮನೋಭಾವಕ್ಕೆ ಆದರ್ಶವಾದವೇ ಒಗ್ಗುತ್ತೆ ಅಂತಂತೀನಿ. ಉಳಿದವ್ರಿಗೆ ಅವರವ್ರಿಗೆ ಬಿಟ್ಟಿದ್ದು, ಅವರವರ ದಾರಿ ಅವರವರಿಗೆ. ಸೊ ಮೂರ್ತಿಯವರ ಯಶಸ್ಸನ್ನು ನೋಡಿದಾಗ ಏನನ್ಸುತ್ತೆ ನಿಮಗೆ? ಏನನ್ಸುತ್ತೆ? ಸಂತೋಷ ಅನಿಸುತ್ತೆ. ನನಗೆ ಯಾವುದಕ್ಕೂ 6 ಹೆಚ್ಚಲ್ಲ, 3 ಕಮ್ಮಿ ಇಲ್ಲ, ನನ್ನ ಬಗ್ಗೆ ಹೆಚ್ಚು ವಿಚಾರ ಮಾಡೋದಿಲ್ಲ, ಬರುತ್ತೆ. ಯಶಸ್ಸೇ ಜೀವನದಲ್ಲಿ ಮಹತ್ವದದ್ದಲ್ಲ, ಸಂತೋಷ ಅನಿಸುತ್ತೆ. ಹೀಗೆ ಬೆಳಿಲಿ ಅಂತೇಳಿ ಹಾಗೇನು ಅನ್ನೋದಿಲ್ಲ ನಾನು. ಏನಿದೆ, ಎಷ್ಟು ದಿನ ಎಲ್ಲರೂ ಬೆಳಿಲಿ ಅಂತೀನಿ ನಾನು. ಮೂರ್ತಿಯವರಿಗೆ ಸಿನಿಮಾಗಳಲ್ಲಿ ಸಾಕಷ್ಟು ಆಸಕ್ತಿ, ನೀವು ನನಗೆ ಅವರದಕ್ಕೆ ಬಹಳ ಆಸಕ್ತಿ ಇದೆ. ನನಗೆ ದಿನಾಲು ಒಂದು ಸಿನಿಮಾ ನೋಡಲೇಬೇಕು ನಾನು. ನನ್ನ ಹತ್ರ 500 DVD ಇದೆ, ಹಿಂದಿ ಜಾಸ್ತಿ ನೋಡ್ತೀನಿ ನಾನು, ಕನ್ನಡ ಇದೆ, ತೆಲುಗು ಮೊನ್ನೆ ತೆಲುಗು ತೊಗೊಂಡೆ ಒಂದು 25, ಆಮೇಲೆ ತಮಿಳು ತೊಗೊಂಡೆ, ಸಬ್ ಟೈಟ್ಲ್ ಬೇಕಾಗ್ತದೆ ನನಗೆ. ಎಲ್ಲ ಭಾಷೆದು ಸಬ್ ಟೈಟ್ಲ್ ಇಟ್ಕೊಂಡು ನೋಡ್ತೀನಿ, ಸಿನಿಮಾ ನೋಡ್ತೀನಿ, ಸಿನಿಮಾ ಹಾಡುಗಳು ಭಾಳ ಕೇಳ್ತೀನಿ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ತೀನಿ. ಐ ಎಂಜಾಯ್ ಮೂವೀಸ್. ಓಕೆ, ಸೊ ಯಾವ ರೀತಿಯ ಮೂವಿಗಳು ಭಾಳ ನಿಮಗೆ ಇಷ್ಟ ಆಗುತ್ತೆ? ಎಲ್ಲ ನನಗೆ ಈ ಹೊಡೆದಾಟದ ಮೂವಿಗಳು ಇಷ್ಟ ಆಗೋದಿಲ್ಲ ಅಂತ. ಕುಟುಂಬದವರು ಕೂತ್ಕೊಂಡು ನೋಡುವಂಥ ಮೂವಿಗಳು ಇಷ್ಟ ಆಗುತ್ತೆ. ರೀಸೆಂಟ್ಲಿ ನಾನು ಬೆಟ್ಟದ ಜೀವ ನೋಡಿದೆ, ಭಾಳ ಚೆನ್ನಾಗಿತ್ತು. ಆಮೇಲೆ ನನಗೆ ಭಾಷೆ ಇದು ಇಲ್ಲ, ಬಂಧನ ಇಲ್ಲ, ಚೆನ್ನಾಗಿರೋ ಮೂವಿ ಯಾವ ಭಾಷೆಯಲ್ಲಿ ನನಗೆ ಇಷ್ಟಪಡ್ತೀನಿ ನಾನು. ಒಟ್ಟಿಗೆ ಹೋಗಿ ನೋಡ್ತಿರೋ ಹೇಗೆ? ರೇರ್ಲಿ ಹೋಗ್ತೀವಿ, ಆದರೆ ನಾ ಮಾತ್ರ ರೆಗ್ಯುಲರ್ ಆಗಿ ಹೋಗ್ತೀನಿ ಸಿನಿಮಾ. ಸೊ ಯಾವತ್ತಾರು ಹೇಳಿದ್ದಿದ್ಯಾ ಮೂರ್ತಿಯವರಿಗೆ ಒಟ್ಟಿಗೆ ನಾವೆಲ್ಲಿ ಹೋಗೋಕ್ಕಾಗಲ್ಲ ಅಥವಾ ಆ ಥರ ಯಾವತ್ತು ಕಂಪ್ಲೇನಿಂಗ್ ಇಲ್ಲ? ಎಷ್ಟು ಬಿಸಿ ಇರ್ತೀವಿ ಅಂದರೆ ಭಾಳ ಕಷ್ಟ ಕಂಪ್ಲೇಂಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ. ನಮ್ಮದು ನಮ್ಮ ಕೆಲಸಗಳೇ ಅಷ್ಟೊಂದು, ನನಗಾಗಲಿ ಮೂರ್ತಿಯವರಾಗಲಿ ವೈಯಕ್ತಿಕವಾಗಿ ನಮ್ಮ ಕೆಲಸದ ಮೇಲೆ ಪ್ಯಾಷನ್ ಇದೆ. ಸೊ ನಮಗೆ ನಮ್ಮ ಕೆಲಸವೇ ಮುಖ್ಯ ಆಗುತ್ತೆ ಹೊರತು ಉಳಿದದ್ದು ಯಾವುದು ಮುಖ್ಯ ಇರೋದಿಲ್ಲ. ಸೊ ನಾವು ತಿಂಗಳಾನುಗಟ್ಟಲೆ ಅಲ್ಲಿ ತಾನೇ ಇರ್ತೀವಿ, ಬೇರೆ ಬೇರೆ ಊರಿಗೆ, ಅದಕ್ಕೆ ಇದಕ್ಕೆ ಅಂತ. ಮತ್ತು ನಾನು ಅಯ್ಯೋ ಸಿನಿಮಾ ನೋಡಲಂತ ಹಾಗೇನೂ ಇಲ್ಲ, ನನಗೆ ನಮ್ಮ ಸ್ಟೂಡೆಂಟ್ಸ್ ಕರ್ಕೊಂಡು ಹೋಗ್ತಾರೆ, ನನಗೇನು ತೊಂದರೆ, ಸಿನಿಮಾದಂತೇನಿಲ್ಲ. ಬೇಡಂದ್ರೆ ನಮ್ಮ ಮನೇಲೆ ಕೂತೊಬ್ಬಳೆ ನೋಡ್ತೀನಿ. ಮತ್ತೆ ಮೂರ್ತಿಯವರು 3 ತಾಸು ಕೂತ್ಕೊಳ್ಳೋದು ಕಷ್ಟ ಅವ್ರಿಗೆ, ಅವ್ರು ಎಲ್ಲೇ ಒಂದು ಯಾವ್ದು 3 ತಾಸು ಕೂತ್ಕೊಳ್ಳಲ್ಲ. ಸುಧಾಮೂರ್ತಿಯವರು ಸಾಕಷ್ಟು ಅನ್ಕೊಂಡಿದ್ದನ್ನೆಲ್ಲ ಅಚೀವ್ ಮಾಡಿದ್ರಿ ಅಂತ ಅನ್ಕೋತೀನಿ. ಸೊ ಏನು ಕನಸುಗಳಿವೆ? ನಾನು ಅನ್ಕೊಂಡಿರೋದೇ ಇಲ್ಲ, ನಾ ಇದನ್ನ ಮಾಡಬೇಕು ಅಂತ ಅನ್ಕೊಂಡಿರೋದೇ ಇಲ್ಲ. ಯಾವ್ದು ಆಗುತ್ತೆ ಅದನ್ನ ನಂದು ಅದೇ ನಿಮ್ಮ ಕನಸು ಅನ್ಕೊಳ್ಳುವಂಥದ್ದು. ಓಕೆ, ಸೊ ಯುವ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ನಾನು ಈಗ ಹೇಳಿದ್ರೆ ಯಾರಿಗೂ ಉಪದೇಶ ಮಾಡಲ್ಲ ಅಂತ ಹೇಳ್ತೀರಿ. ಸೊ ಅವರು ಯಾವ ರೀತಿ ಇದ್ರೆ ಒಳ್ಳೇದು ಅಂತೀರಿ, ಉಪದೇಶ ಅನ್ನೋ ರೀತಿಯಲ್ಲಿ? ಹಾಗಲ್ಲ, ಅದು ಅವ್ರಿಗೆ ಗೊತ್ತಿರುತ್ತೆ. ಆದ್ರೆ ಇಷ್ಟೇ ದಿನ ಹೇಳಿದ್ನಲ್ಲ ನಾನು, ಜೀವನದಲ್ಲಿ ಕರುಣೆ, ಅಂತಃಕರಣ, ಶುದ್ಧವಾದ ಪ್ರೀತಿ, ಒಳ್ಳೆಯ ಕೆಲಸ, ಹಾರ್ಡ್ ವರ್ಕು, ಇದು ಬಹಳ ಮಹತ್ವ. ಅದರಿಂದ ನೀವು ಬೆಳಿತೀರಿ, ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಬೇರೆಯವ್ರಿಗೋಸ್ಕರ, ನಮಗೋಸ್ಕರ ಇದನ್ನ ನಾವು ಮಾಡ್ಕೋಬೇಕು. ಓಕೆ, ಸುಧಾಮೂರ್ತಿರ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಸೊ ನಿಮ್ಮ ಮನದಾಳದ ಮಾತುಗಳನ್ನೆಲ್ಲ ಹೇಳಿದ್ರಿ. ಸೊ ಧನ್ಯವಾದಗಳು ನಮ್ಮೊಂದಿಗೆ ಇಷ್ಟೊತ್ತು ಮಾತಾಡಿದ್ದಕ್ಕೆ. ವೀಕ್ಷಕರೇ, ಇದಿಷ್ಟು ಸುಧಾ ಮೂರ್ತಿಯವರ ಮನದಾಳದ ಮಾತು. ಅವರ ವ್ಯಕ್ತಿತ್ವದ ಬಗ್ಗೆ ಹೇಳಿದ್ರು, ಅವರ ಕನಸುಗಳು, ಅಂದರೆ ಅವರು ಅನ್ಕೊಂಡಿದ್ದ ಆಗಿದ್ದಲ್ಲ, ಆಗಿದ್ದನ್ನೆಲ್ಲ ಅವ್ರು ಅನ್ಕೊಂಡಿದ್ದು ಅಂತ ಅನ್ನುವಂಥ ಒಂದು ವ್ಯಕ್ತಿತ್ವನ, ಸರಳ ಜೀವನವನ್ನು ಮಾಡ್ಕೊಂಡು ಬಂದಂಥವ್ರು. ಎಲ್ಲರಿಗೂ ಅವರು ಹೇಳೋದಷ್ಟೇ, ನೀವು ಅನ್ಕೊಂಡಿದ್ದನ್ನು ಸಾಧಿಸಿ, ಆದರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಅನ್ನೋದು ಇರಬೇಕಷ್ಟೇ ಅನ್ನೋದು ಸುಧಾಮೂರ್ತಿಯವರ ಮಾತು. ಇದು ಈ ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.